ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕೀರ್ತನ ಲಾಗರ್ಸ್. ಇವತ್ತು ಮನೆಯಲ್ಲೇ ಇರುವಂತ ಕೆಲವೊಂದು ವಸ್ತುಗಳಿಂದ ನಾವು DIY ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಮೇನ್ ಏನಂದ್ರೆ ಕಿಚನ್ ಡೆಕೋರೇಷನ್ಗೆ ಅಂತ ತೋರಿಸ್ತಾ ಇರೋದು. ನಾನು ನಿಮಗ್ ಗೊತ್ತಿದ್ದಂಗೆ ನಾನು ನಂದು ಕಿಚನ್ ಮೇಕ್ ಓವರ್ ಅಲ್ಲಿ ನಾನು ಮೀಶೋಯಿಂದ ಕೆಲವೊಂದು ತರಿಸಿದ್ದೀನಿ, ಕೋಟ್ಸ್ ಇರುವಂತದ್ದು, ವಾಲ್ ಹ್ಯಾಂಗಿಂಗ್ ಅಂತ. ಆ ತರದ್ದು ನಾವು ಮನೆಯಲ್ಲೇ ಯಾವ ತರ ರೆಡಿ ಮಾಡ್ಬೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ತಗೊಂಡಿರೋದು ಈ ತರ ಅಡಕೆ ತಟ್ಟೆ ಅಂತ ಹೇಳ್ತಾರಲ್ಲ, ಇದು ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ಕಡೆ ಸಿಗುತ್ತೆ ಆಲ್ಮೋಸ್ಟ್. ಆ ಥರದ್ದು ಒಂದು ಎರಡು ತಗೊಂಡಿದ್ದೀನಿ. ಆಮೇಲೆ ಇಲ್ಲಿ ನನ್ನ ಹತ್ರ ಈ ಥರ ನೋಡಿ ಚಿಮ್ಕಿ, ಇದೆಲ್ಲ ಬ್ಲೌಸ್ಗೆ ಡಿಸೈನ್ಸ್ಗೆ ಎಲ್ಲ ಮಾಡ್ತಾರಲ್ಲ ಆ ಥರದ್ದು ಇತ್ತು. ಅದು ಒಂದು ಮೂರು ಕಲರ್ ಇತ್ತು ನನ್ನ ಹತ್ರ. ಇದು ನಾನು ತುಂಬ ಹಳೆಯದ್ದು ತರಿಸಿದ್ದು, ಅದು ಇದೆ, ಅದನ್ನು ಈಗ ಯೂಸ್ ಮಾಡಿಕೊಂಡು. ಆಮೇಲೆ ನೆಕ್ಸ್ಟು ಈ ಥರ ಒಂದು ಫೆವಿಕಾಲ್, ಇದು ಸಿಗುತ್ತೆ ಸ್ಟೇಷ್ನರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಅಥವಾ ಮನೆಯಲ್ಲಿರುವಂಥ ಫೆವಿಕಾಲ್ ಆದರೂ ಯೂಸ್ ಮಾಡ್ಬೋದು. ಆದರೆ ಈ ಚಿಮ್ಕಿ ಅಂಟಿಸೋಕ್ಕೆ ಈ ಥರದ್ದು ಬೇಕು ಅಂತ ಈ ಥರದ್ದು ತೊಗೊಂಡಿದ್ದೀನಿ. ನೆಕ್ಸ್ಟು ಬ್ರಷ್, ಪೇಂಟ್ ಬ್ರಷ್ಷು ಮತ್ತು ಪೇಂಟು, ಇದು ಅಷ್ಟೇ ಮನೆಯಲ್ಲಿತ್ತು, ಹಂಗಾಗಿ ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಏನು ಮಾಡ್ತೀನಿ ಅಂತ ನೋಡಿ. ಮತ್ತು ಈ ಥರ ಇಯರ್ ಬಡ್ಸು, ಇದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿರುತ್ತೆ. ಈಗ ನಾನು ಮಾಡೋವಂಥ DIY ಇದು ಬೇಕು, ಅದು ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಮೊದಲನೇದಾಗಿ ನಾನು ಒಂದು ತಟ್ಟೆ ತಗೊಂಡಿದ್ದೀನಿ, ಅದರಲ್ಲಿ ಅದಕ್ಕೆ ನಾನು ನೋಡಿ ಸೈಡಲ್ಲೆಲ್ಲ ರೆಡ್ ಹಾಕ್ಕೊತ ಇದ್ದೀನಿ. ಇದು ನನ್ನ ಹತ್ರ ಇರೋದು, ನನ್ನ ಅಕ್ರಾಲಿಕ್ ಪೇಂಟ್ ಇದೆ, ಹಂಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದೇ ಬೆಸ್ಟ್ ಅಂತ ನಾನು ಅನ್ಕೊತೀನಿ. ಈಗ ವಾಟರ್ ಪೇಂಟ್ ಅದೆಲ್ಲ ಬರುತ್ತಲ್ವಾ, ಅದಷ್ಟು ಚೆನ್ನಾಗಿ ಕುತ್ಕೊಳಲ್ಲ ಇದು, ಯಾಕಂದರೆ ಇದು ಕಲರ್ ಕುತ್ಕೊಬೇಕಾದ್ರೆ ನೀವು ಒಂದೆರಡು ಕೋಟ್ ಆದರೂ ಹಾಕ್ಬೇಕಾಗುತ್ತೆ. ಹಂಗಾಗಿ ಈ ಪೇಂಟೇ ತಗೊಳ್ಳಿ ನೋಡಿ, ಥಿಕ್ಕಾಗಿ ನೀಟಾಗಿ ಒಂದೇ ಸತಿಗೆ ಇದಾಗುತ್ತೆ, ಇಲ್ಲಾಂದರೆ ನೀವು ಎರಡೆರಡು ಕೋಟ್ ಅಪ್ಲೈ ಮಾಡಬೇಕಾಗುತ್ತೆ. ಹಂಗಾಗಿ ಈಗ ಫಸ್ಟು ಇಲ್ಲಿ ನಾನು ರೆಡ್ ಹಾಕೊತ ಇದ್ದೀನಿ, ಬಾರ್ಡರ್ ಅಂತ ರೆಡ್ ಹಾಕೊತ ಇದ್ದೀನಿ. ಆ ಗ್ರೀನ್ ನಾನು ಲೈಟ್ ಗ್ರೀನ್ ಹಾಕಿದ್ದೆ, ಅದಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ, ಹಂಗಾಗಿ ಇಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನು ಮತ್ತೆ ನಾನು ಹಚ್ಕೊಂಡಿದ್ದೀನಿ, ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ಇದು ಒಣಗಲಿ ಡ್ರೈ. ಇವಾಗ ನೋಡಿ ಇದನ್ನು ಡ್ರೈ ಆಗಕ್ಕೆ ಬಿಟ್ಟಿದ್ದೀನಿ ನಾನು ಇಲ್ಲಿ ಹಚ್ಚಿಬಿಟ್ಟು, ಆಮೇಲೆ ನೆಕ್ಸ್ಟು ಡಿಸೈನ್ ತೋರಿಸ್ತೀನಿ. ಈಗ ಇನ್ನೊಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಗೋಲ್ಡ್ ಪೇಂಟ್ ಹಾಕ್ಕೊತ ಇದ್ದೀನಿ, ಗೋಲ್ಡ್ ಮತ್ತು ಬ್ರೌನ್ ಕಾಂಬಿನೇಷನ್ ಆಗಿ. ಏನು ಎರಡೂ ಒಂದೇ ಥರ ಅಂತ, ಇದು ಬೇರೆ ಟೈಪ್ ತೋರಿಸ್ತೀನಿ ನಿಮಗೆ ಇದರದು. ಇಲ್ಲಿ ಆ್ಯಕ್ಚುಲಾಗಿ ಒಂದು ಡಿಸೈನ್ ಬರ್ಕೊಂಡಿದ್ದೀನಿ ನೋಡಿ, ನಾನು ಇಲ್ಲಿ ಫ್ಲವರ್ ಥರ ಡಿಸೈನ್ ಬರ್ಕೊಂಡಿದ್ದೀನಿ. ತುಂಬ ಪೇಂಟಲ್ಲೇ ನಿಮ್ಗೆ ಆಗಲ್ಲ ಅಂದರೆ ಆ ಥರ ನೀವು ಪೆನ್ಸಿಲಲ್ಲೂ ಸ್ಕೆಚ್ ಮಾಡಿ ಅದ್ರ ಮೇಲೆ ಪೇಂಟ್ ಮಾಡ್ಬೋದು ನೀವು. ನಿಮಗೆ ಅದರಲ್ಲೂ ಕಷ್ಟ ಆಗುತ್ತೆ ಈಗ ಪೆನ್ಸಿಲಲ್ಲೂ ಅಂದರೆ ಮಾರ್ಕರ್ಸ್ ಇರುತ್ತಲ್ವಾ, ಪೇಂಟ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಮಾರ್ಕರ್ಸ್ ಇರುತ್ತೆ ನೋಡಿ, ಅದರಲ್ಲೂ ನೀವು ಬೇಕಾದರೆ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್. ಈಗ ಗೋಲ್ಡ್ ಕಲರ್ದು ಎಲ್ಲ ಮಾಡಿದ್ದೀನಿ ನಾನು, ಆಲ್ಮೋಸ್ಟ್ ಮುಗಿದಿದೆ. ಈಗ ನಾನು ಈಗ ಸುತ್ತಲೂ ನಾನು ಇದನ್ನು ಮಾಡ್ಕೊತೀನಿ ಬ್ರೌನ್ ಕಲರ್, ಯಾಕಂದರೆ ಡಾರ್ಕ್ ಕಲರ್ ಚೆನ್ನಾಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್ ಈ ಥರ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಮಧ್ಯದಲ್ಲಿ ಪೆನ್ಸಿಲಲ್ಲಿ ಒಂದು ಸ್ಕೆಚ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಡ್ರೈ ಆಗಕ್ಕೆ ಬಿಡ್ತೀನಿ. ಈಗ ಇದು ಆಲ್ರೆಡಿ ನೋಡಿ ಡ್ರೈ ಆಗಿದೆ ಕಂಪ್ಲೀಟು. ಇವಾಗ ನಾನು ಇದಕ್ಕೆ ಡಿಸೈನ್ಸ್ ಮಾಡ್ಕೊತ ಹೋಗ್ತೀನಿ, ಅದು ಹೆಂಗೆ ಅಂತ ತೋರಿಸ್ತೀನಿ ನೋಡ್ರಿ. ಈ ಥರ ಹೇರ್ ಬಡ್ಡಲ್ಲಿ ವೈಟ್ ತೊಗೊಂಡಿದ್ದೀನಿ, ವೈಟ್ ಕಲರು, ಅದನ್ನು ಫಸ್ಟು 1, 2, 3 ಫ್ಲವರ್ ಟೈಪ್ ಅಷ್ಟೆ. ಇದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಡಿಸೈನು ಆ ಥರ ಮಾಡಿ, ಈ ಥರನೇ ಬೇಕು ಅಂತೇನಿಲ್ಲ. ಈಗ ಈ ಥರ ಬ್ಲೂವಲ್ಲಿ ನೋಡಿ ಈ ಥರ ಡಿಸೈನ್ ಮಾಡ್ತೀನಿ.
ಇವಾಗ ನಾನು ಕಿಚನ್ಗೆ ಅಂತ ಹೇಳದ್ನಲ್ವಾ, ಈ ತರ ಕೋಟ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಾನು ಮಾಮ್ಸ್ ಕಿಚನ್ ಅಂತ ಬರಿತಾ ಇದ್ದೀನಿ. ಸಿಂಪಲ್ ಆಗಿ ನೀವು ಬೇರೆ ಕೋಟ್ಸ್ ಹುಡುಕಿ ಬೇಕಾದ್ರೆ ಬರಿಬೋದು. ಮೇಡ್ ವಿತ್ ಲವ್, ಫ್ಯಾಮಿಲೀಸ್ ಆಲ್ ಟುಗೆದರ್ ಅಂತ ಆ ಥರ ಎಲ್ಲ ಬರಿಬೋದು. ಇಲ್ಲಿ ನಾನು ಮಾಮ್ಸ್ ಕಿಚನ್ ಅಂತ ಬರಿತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿ ಕಲರ್ ಮಾಡಿ ಈ ಥರ ಒಂದು ಡೆಕೋರೇಟಿವ್ ಐಟಮು. ಇದು ನಾವು ನಾನು ಯಾವ ಥರ ಹ್ಯಾಂಗ್ ಮಾಡೋದು ಅಂತಲೂ ನಿಮಗೆ ತೋರಿಸ್ತೀನಿ ಆಮೇಲೆ. ಈಗ ಜಸ್ಟ್ ಈ ಥರ ಒಂದು ಡಿಸೈನ್ ಇದು ರೆಡಿ ಆಯಿತು. ಈಗ ಇನ್ನೊಂದು ಪ್ಲೇಟ್ಗೆ ಯಾವ ಥರ ಡಿಫ್ರೆಂಟ್ ಡಿಸೈನ್ ಮಾಡ್ತೀನಿ ಅಂತ ಈಗ ಇದು ಆಲ್ರೆಡಿ ನಾನು ಇಲ್ಲಿ ಒಂದು ಬರ್ಕೊಂಡಿದ್ದೀನಿ. ಈಗ ಅದಕ್ಕೇನು ಮಾಡ್ತೀನಿ, ಡಿಸೈನ್ ಮಾಡಿಕೊಂಡಿದ್ದೆ ಅದಕ್ಕೆ ಈಗ ಗ್ಲೂ ಹಾಕ್ಕೊಂಡಿದ್ದೀನಿ. ಇಲ್ಲೇ ನಾನು ಒಂದು ಫ್ಲವರ್ ಡಿಸೈನ್ ಮಾಡಿದ್ದೀನಿ ಅದಕ್ಕೆ ಗ್ಲೂ ಹಾಕ್ಕೊಂಡು. ಈಗ ನನ್ನ ಹತ್ರ ಮೂರು ಕಲರ್ ಇದೆ ಅಂತ ಅನ್ನಲ್ಲ, ಈಗ ಅದರಲ್ಲಿ ಫಸ್ಟು ನೋಡಿ ಫ್ರೆಂಡ್ಸ್, ಈಗ ಇದು ಕಂಪ್ಲೀಟ್ ರೆಡಿ ಆಯಿತು. ಇದು ಕಂಪ್ಲೀಟ್ ಒಣಗಿದೆ, ರೆಡಿ ಆಗಿದೆ. ನೋಡಿ ಎರಡು DIY ಹೆಂಗೆ ಅನಿಸ್ತಾ ಇದೆ ಕ್ರಾಫ್ಟು. ನನಗೆ ಅನಿಸಿದ ಐಡಿಯಾ ಪ್ರಕಾರ ಮಾಡಿರೋದು. ಚೆನ್ನಾಗಿ ಅನಿಸ್ತಾ ಇದ್ರೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಈಗ ನಾನೇನು ಮಾಡಿದೆ, ಚಿಮ್ಕಿ ಎಲ್ಲ ಅಂಟಿಸಿ ಇದನ್ನ ನೀವು ದೇವ್ರ ಮನೆಯಲ್ಲಿ ಈ ತರ ರಂಗೋಲಿ ತರನೂ ಯೂಸ್ ಮಾಡ್ಬೋದು. ಈಗ ವರಮಹಾಲಕ್ಷ್ಮಿ ಅದೆಲ್ಲ ಅಂಟಿಸ್ತಿರಲ್ಲ, ಇಡ್ತಿರಲ್ಲ, ಅವಾಗ ನೀವು ಈ ತರ ಯೂಸ್ ಮಾಡ್ಬೋದು. ನೋಡಿ ಹೆಂಗ ಅನಿಸ್ತಾ ಇದೆ. ಇದು ನನ್ನ ಹತ್ರ ಮ್ಯಾಂಗೋದು ಇತ್ತು, ಅಲ್ಲಿ ಅಪಾರ್ಟ್ಮೆಂಟಲ್ಲೇ ತಗೊಂಡಿದ್ದು. ಇದು ಎತ್ತಿಟ್ಬಿಟ್ಟಿದ್ದೆ, ಈಗ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ಅಡುಗೆ ಮನೆ ಫುಲ್ಲು ಡೆಕೋರೇಟಿವ್ ಥರ ಅನಿಸುತ್ತೆ. ಈ ಥರ DIY ಮಾಡ್ಕೊಳೋದ್ರಿಂದ ಮನೆ ಡೆಕೋರೇಟಿವ್ ಆಗಿ ಅನಿಸುತ್ತೆ, ಮತ್ತು ಖುಷಿ ಆಗುತ್ತೆ ನಾವೇ ಮಾಡಿದ್ರೆ ಅಂತ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.